ಹಿನಾದೈತೆಗೆ ಸೆಕೆಂಡ್ ಪಾರ್ಟ್ ಆಫ್ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸೈಟ್ರಾನ್ ಟ್ರ್ಯಾಕ್ಷನ್ ಒನ್ ಸಿ ವಿ. ಸೊ ಮ್ಯಾನುಫ್ಯಾಕ್ಚರ್ ಬೈ ಫ್ರಾನ್ಸ್. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇಂಜಿನ್ ಕೆಪಾಸಿಟಿ ಬಂದು 8002 6 ಸಿಲಿಂಡರ್ ಇನ್ಫೈಸನ್ 1.911 ಸಿ ಸಿ. ಪವರ್ ಬಂದು 56 ಎಚ್ ಪಿ ಆ್ಯಂಡ್ ಆರ್ ಪಿ ಎಮ್ ಬಂದು 3800. ಹೆವಿ ಪವರ್ಫುಲ್ ಗಾಡಿ. ಸೊ ನೋಡೋದಕ್ಕೆ ಸ್ವಲ್ಪ ವೀಕ್ ಇದೆ, ಆದರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೊ ಪಕ್ಕದಲ್ಲಿ ನಾವು ಐಫೆಲ್ ಟವರ್ನ ನೋಡ್ಬೋದು, ತುಂಬ ಚೆನ್ನಾಗಿದೆ ಕಾರಿದು ಸೈಟ್ರಾನ್. ಸೊ ಈಗ ಏನು ಕಾರುಗಳು ಬರ್ತಾ ಇದೆಯಲ್ಲ, ಸೊ ಆ ಕಾರು ಕೂಡ ಇದೇ ಒಂದು ಕಂಪನಿಯೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಇದಾದಮೇಲೆ ನಾವು ನೋಡ್ಬೋದು, ಸೊ ಇಲ್ಮ್ಯಾನ್ ಮಿನಿಕ್ಸ್ ಮಾರ್ಕ್ ಪೇಸ್ 5 ಅಂತ ಇದೆ. ಸೊ ಇದು ಕೂಡ ಒಂದು ಟೈಮಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದ್ದ ಕಾರ್ ಇದು. ಸೊ ಯಾರು ಯೂಸ್ ಮಾಡ್ತಿದ್ರು ಅನ್ನೋದು ಮಾಹಿತಿ ಇರೋದಿಲ್ಲ. ಸೊ ಇದಾದಮೇಲೆ ಆಸ್ಟಿನ್, ಸೊ A4 ಸಮರ್ಸೆಟ್ 1952. ಸೊ ಈಗ ಈ ಒಂದು ಆಸ್ಟಿನ್ ಮಾರ್ಟಿನ್ ಅಂತ ಕಾರುಗಳು ಎಷ್ಟು ಫೇಮಸ್ ಅಂತ ನಿಮಗೆಲ್ಲ ಕೂಡ ಗೊತ್ತು. ಸೊ ಇದೇ ಒಂದು ಕಾರುಗಳನ್ನು ಸೊ ಈ ಕಂಪನಿ ಆಗೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು. ಇದಾದಮೇಲೆ ಹಿಂದೂಸ್ತಾನ್ 1-4, ಸೊ 1952. ಇದು ಏನಪ್ಪ ಅಂತಂದರೆ ಅಂಬಾಸಿಡರ್ ವರ್ಷನ್ಸಲ್ಲಿ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಮತ್ತೊಂದು ಅಂಬಾಸಿಡರ್ ಇದೆ. ಸೊ ಇದ್ರ ಮುಂದೆ ಯಾವ ಬೆನ್ಝು ಇಲ್ಲ, ಯಾವ BMW ಇಲ್ಲ. ಸೊ ಅಲ್ಲಿ ನಾವು ನೋಡ್ಬೋದು, ಸೊ ಇಲ್ಲೂ ಕೂಡ ಹಿಂದೂಸ್ತಾನ್ ಅಂಬಾಸಿಡರ್ 1961. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸೊ 4-speed ಇದೆ ಮ್ಯಾನ್ಯುಯಲ್. ಸೊ ಪವರ್ ಬಂದು 55 HP. ಸೊ 4200 RPM ಇದೆ. ಅದೇ ರೀತಿಯಾಗಿ ಟಾರ್ಕ್ ಬಂದು 104 Nm. ಸೊ 2000 RPM ಇದೆ. ಸೊ ಹೆವಿ ಆಗಿರ್ತಕ್ಕಂಥ ಒಂದು ಕಾರ್ ಇದು. ಸೊ ನಮ್ಮ ಅಂಬಾಸಿಡರ್ ಇನ್ನು ಅದಾದಮೇಲೆ, ಸೊ ಇಲ್ಲಿ ಬಾರು ಕೂಡ ವಸ್ತುಗಳನ್ನು ಮುಟ್ಟಬಾರ್ದಂತೆ. ಸೊ ಮತ್ತೆ ಒಂದು ಕಾರ್ ಇದೆ. ಸೊ ಹಿಂದೆನೂ ತುಂಬ ಉದ್ದ ಇದೆ, ಮುಂದೆನೂ ಕೂಡ ತುಂಬ ಉದ್ದ ಇರತಕ್ಕಂಥ ಕಾರ್ ಇದು. ಸೊ ಇದನ್ನು ಚಿವಿರೋಲೆಟ್ ಬ್ಲೇರ್ ಸೊ ಏರ್ ಅಂತ ಇದೆ. ಸೊ 1955 ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದಮೇಲೆ 1955, ಸೊ ಈ ಒಂದು ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ನಾರ್ಮಲಾಗಿ ಕಾರ್ಗಳನ್ನು ನಾವು ನೋಡಿದಾಗ, ಸೊ ಈ ಮುಂದೆ ಫ್ರಂಟ್ ಪೋರ್ಷನ್ ತುಂಬ ಹೆವಿ ಆಗಿರುತ್ತೆ. ಸೊ ಇದು 7-seater ಇಲ್ಲ 6-seater ಗಾಡಿ ಇರ್ಬೋದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೊ ಮತ್ತೆ ಇಲ್ಲೊಂದಿದೆ, ಇದು P8. ಇನ್ನು ಅದೇ ರೀತಿಯಾಗಿ ಹೋಗ್ತಾ, ಸೊ ಇಲ್ಲಿ ನೋಡ್ಬೋದು ಇದ್ಯಾವುದು ತುಂಬ ಹೆವಿ ಕಾರು, ಚೆವರ್ಲೈಟ್ ಇಂಪಾಲೊ. ವಾವ್, ಈ ಹಳೆ ಫಿಲಮಲ್ಲಿ ತುಂಬ ಜನ ಫಿಲಮ್ಸ್ ಹೀರೋಗಳು ವಿಲನ್ಸು ಇದೇ ಕಾರನ್ನು ಯೂಸ್ ಮಾಡ್ತಾ ಇರ್ತಾರೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಸೇಫರ್ ಸೈಡ್ ಅಂತಂದರೆ ಸ್ವಲ್ಪ ಸೇಫ್ಟಿನೇ. ಸೊ ಅದು ತುಂಬ ಉದ್ದ ಇರೋದ್ರಿಂದ ಒಂದು ವೇಳೆ ಏನಾದರೂ ಇಟ್ಟಾದರೂ ಅಲ್ಲಿ ತನಕ ಡ್ರೈವರ್ ತನಕ ಬರೋದಿಲ್ಲ ಅಂತ. ಸೊ ಇಲ್ಲೂ ಕೂಡ ಎರಡು ಕಾರ್ಗಳಿದೆ. ಸೊ ನಾರ್ಮಲಾಗಿ ಈ ಕಾರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇದರ ಒಂದು ಟಾಪ್ ಸ್ಪೀಡ್ ಬಂದು 150 km/h. ಮೈಲ್ ರೂಪದ ಹೇಳಬೇಕು ಅಂತಂದರೆ 93 mph. ಆರ್ಸ್ ಪವರ್ ಬಂದು 135 HP, ಹಾಗೆ RPM ಬಂದು 4000. ಇದಾದನ್ನ ಬಿಟ್ಟು ನಾವು ನೋಡೋದಾದರೆ, ಸೊ ಇಲ್ಲಿ ಇಂಜಿನ್ ಅಂತ ನಾವು ನೋಡೋದಾದರೆ 3859 CC ಇಂಜಿನ್ ಇದು. ಸೊ ಇದು ಏನು ಅಂತಂದರೆ ಟಾರ್ಕ್ ಬಂದು 294 Nm, 2000 RPM ಇದೆ. 3-speed ಮ್ಯಾನ್ಯುವಲ್ ಕಾರು, ತುಂಬ ಹೆವಿ ಪವರ್ಫುಲ್, ಅಂದರೆ ಆ ಒಂದು ಜನ್ರೇಷನಲ್ಲಿ ಹೆವಿ ಪವರ್ಫುಲ್ ಇರ್ತಕ್ಕಂಥ ಕಾರ್ ಇದು. ಸೊ ನನಗೆ ಅನಿಸಿದು ಇನ್ನು ಅದಾದಮೇಲೆ, ಸೊ ಮತ್ತೆ ಇಲ್ಲಿ ಎರಡು ಕಾರ್ಗಳಿದೆ. ಸ್ನೇಹಿತರೆ, ನೀವು ಇಲ್ಲಿ ಏನಾದರೂ ಬರಬೇಕು ಅಂತಂದರೆ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ, ಸೊ ಇದು ಸೈಡಲ್ಲೇ ಕಾಣುತ್ತೆ. ಸೊ ಫ್ರಂಟ್ ಪೋರ್ಷನು ಜಸ್ಟ್ ಒಂದು ಕಾರಿನ ಟೈರ್ದು ಒಂದು ಇಮೇಜ್ ಇರುತ್ತೆ, ಜಸ್ಟ್ ಅದನ್ನು ನೋಡಿಕೊಂಡು ನೀವು ನೆನಪಿಕೊಳ್ಳಿ. ಸೊ ಅದಾದಮೇಲೆ ಮತ್ತೆ ಇನ್ನೂ ಒಂದಿದೆ, ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಇದು ಕೂಡ ಒಂದು ಸ್ಟೋರ್ಡ್ ಬ್ರೇಕ್ ಚಾಂಪಿಯನ್ USA 1947 ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದ್ರ ಟಾಪ್ ಸ್ಪೀಡ್ ಬಂದು 137 km/h, 85 mph ಬಂದು. ಸೊ ಅದೇ ರೀತಿಯಾಗಿ ಇದ್ರ ಒಂದು ಆರ್ಸ್ ಪವರ್ ಬಂದು 80 HP. ಸೊ RPM ಬಂದು 4000. ಸೊ 6-cylinder ಇದರ ಒಂದು CC ಬಂದು 2786. ಟಾರ್ಕ್ ಬಂದು 2000. Nm ಬಂದು 182. ಟ್ರಾನ್ಸ್ಮಿಷನ್ ಸ್ಪೀಡ್ ಬಂದು 3 gears ಆ್ಯಂಡ್ ಮ್ಯಾನ್ಯುಯಲ್. ಸೊ ಇದು ಏನಪ್ಪ ಅಂತಂದರೆ ಈ ಒಂದು ಕಾರ್, ಆ್ಯಕ್ಚುಲಿ ಈ ಒಂದು ಕಾರ್ಗಳನ್ನು ತುಂಬ ಜನ ನಮ್ಮ ಇಂಡಿಯನ್ ಗ್ರೇಟ್ ಪರ್ಸನ್ಸ್ ಅವರೆಲ್ಲ ಕೂಡ ಯೂಸ್ ಮಾಡಿರೋದು ನಾವು ನೋಡ್ತಾ ಇರ್ತೀವಿ. ಕಾರು 1962 ಲಾಂಚ್ ಆಗುತ್ತೆ. ಓಕೆ, ಸೊ ಈ ಕಾರಲ್ಲಿ 4 ಜನ ಕೂತ್ಕೊಳ್ಬೋದು, ತುಂಬ ಅಫಿಷಿಯಲ್ ಇರ್ತಕ್ಕಂಥ ಕಾರು. ಇದಾದಮೇಲೆ P8-1100 ಎಲಿಗೆಂಟ್ 1957 ಈ ಒಂದು ಕಾರ್ ಲಾಂಚ್ ಆಗುತ್ತೆ. ಸೊ ಇದು ಗೊತ್ತಲ್ಲ, P8 ಬಂದು ಇಟಲಿ ಆಲ್ಮೋಸ್ಟು.
ಇನ್ನು ಅದು ಬಿಟ್ಟು ಸೊ ಇಲ್ಲಿ ನಾವು ನೋಡೋದಾದರೆ 1964 ಅಲ್ಲಿ Fiat 1100 ಸೂಪರ್ ಸೆಲೆಕ್ಟ್ ಕಾರ್ ಇದು, ಇದು ಲಾಂಚ್ ಆಗುತ್ತೆ. ಸೊ ಫಿಯೇಟ್ ಆಲ್ಮೋಸ್ಟ್ ಇಟ್ಸ್ ಕೇಮ್ ಫ್ರಮ್ ಇಟಲಿ, ಸೊ ಇಟಲಿಯಿಂದ ಲಾಂಚ್ ಆಗಿರುತ್ತೆ. ಇನ್ನು ಅದಾದಮೇಲೆ ಸೊ ಮತ್ತೆ ಕೂಡ ಇಲ್ಲಿ ಫಿಯೇಟ್ ಇದೆ. ಸೊ 1962 ಅಲ್ಲಿ ಈ ಒಂದು ಕಾರ್ ಕೂಡ ಲಾಂಚ್ ಆಗುತ್ತೆ. ಅದಾದಮೇಲೆ ಸೊ ಮುಟ್ಟಬೇಡಿ ಇದೆ ಅಲ್ಲ, ಅದನ್ನು ಟಚ್ ಮಾಡಬಾರ್ದು ಅಂತ. ಸೊ ಇದಾದಮೇಲೆ ಇದು ಕೂಡ ಫಿಯೇಟ್ ಆ್ಯಕ್ಚುಲಿ ಇನ್ 1950 ಅರೌಂಡ್ 90 ತನಕ. ಸೊ ಇಡೀ ಪ್ರಪಂಚನ ಈ ಒಂದು ಫಿಯೇಟ್ ಕಂಪನಿ ಕಾರ್ಗಳು ಆಳಿದ್ವು ಅಂತ ನಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಅದಾದಮೇಲೆ ಸೊ ಇಲ್ಲಿ 1981 ಅಂಬಾಜಿದ, ಸೊ ನಮ್ಮ ಭಾರತದ ಬ್ರ್ಯಾಂಡ್ ಇದು 81 ಲಾಂಚ್ ಆಗುತ್ತೆ. ಇನ್ 83 ಸೊ ದಟ್ಸನ್, ಈಗ ಇದು ನಿಸ್ಸನ್ ಏನಿದೆಯೋ ಸೊ ಅದರ ಒಂದು ಅಪ್ಡೇಟೆಡ್ ವರ್ಷನ್ನು. ಸೊ ಈ ಒಂದು ಕರೆನ ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡ್ತಿದ್ರು. ಇನ್ನು 1950 ವಿಲ್ಲಿಸ್ ಟ್ರಕ್ ಅಂತ, ಸೊ ಇದನ್ನು ಅಮೇರಿಕಾದವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನು ಆದ್ಮೇಲೆ ಸೊ ಈ ಒಂದು ಲಾರಿ ಕರ್ನಾಟಕ ಸ್ಟೇಟ್ ಪರ್ಮಿಟ್ 19 ಗೊತ್ತಿಲ್ಲ. ಸೊ ಈ ಒಂದು ಕಾರ್ಗಳನ್ನು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂತ ಸೊ ನಾವು ನೋಡಬಹುದು. ಹಾಗೇ ಬಂದರೆ ಸೊ ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಗಾಡಿ, ಸೊ ಕ್ರೈಸ್ 260 ಮಿಲಿಟರಿ ಟ್ರಕ್. ಸೊ 1981 ಮ್ಯಾನುಫ್ಯಾಕ್ಚರ್ಡ್ ಬೈ ಆ್ಯಂಡ್ ನೌ ಬೆನ್ ಸೀರೀಸ್. ಆ್ಯಕ್ಚುಲಿ ಇಲ್ಲಿ ಇದನ್ನು ಟಾಪ್ ಎಂಡಿಂದ ಲೋ ಎಂಡ್ ತನಕ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಆ ಕಡೆಯಿಂದ ಬಂದು ಚೆನ್ನಾಗಿರ್ತಿತ್ತು. ಸೊ ಇದು ಟಾಪ್ ಎಂಡ್ 2008 ಅಲ್ಲಿ ಲಾಂಚ್ ಆಗುತ್ತೆ ಇದು, ಈ ಕ್ಲಾಸ್. ಸೊ ಜರ್ಮನಿಯವರು ಬೆನ್ಸ್ ಕಾರ್. ಇನ್ನು ಅದಾದಮೇಲೆ ಸೊ 1980 ಬೆನ್ಸ್ 240D ಸೊ ಲಾಂಚ್ ಆಗುತ್ತೆ. ಸೊ ಇದು ಕೂಡ ಜರ್ಮನಿಯವ್ರದೇ. ಅದಕ್ಕಿಂತ ಮುಂಚೆ 1988 ಸೊ BMW E3 ಮರ್ಸಿಡಿಸ್ ಬೆನ್ಸ್ 200D ಸೊ ಇದು ಕೂಡ ಜರ್ಮನಿಯವರು ಲಾಂಚ್ ಮಾಡ್ತಾರೆ. ಮತ್ತು ಸೊ ಇಲ್ಲೊಂದು ಬೆನ್ಸ್ ಇದೆ, ಟ್ರೆಡಿಷ್ನಲ್ ಆಗಿರ್ತಕ್ಕಂಥ ಜಾಗ್ವರ್ ಇದು, ಆ್ಯಕ್ಚುಲಿ ಜಾಗ್ವರ್, ಯಸ್ ಇದು ಜಾಗ್ವರ್. ಸೊ ಫ್ರೆಂಡ್ಶಿಪ್ ನೋಡಿದೆ BMW ಇದೆ, ಸೊ ಆ್ಯಕ್ಚುಲಿ ಜಾಗ್ವರ್. ಮತ್ತು ಇಲ್ಲೊಂದು ಕಾರ್ ಇದೆ, ಕ್ಯಾಡ್ಲಾಕ್ ಪಿಟ್ವುಡ್ 1989. ಸೊ ಅಮೇರಿಕನ್ ಪ್ರೆಸಿಡೆಂಟ್ ಕೂಡ ಇದೇ ಒಂದು ಕಂಪನಿಯ ಒಂದು ಕಾರನ್ನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು, ಕ್ಯಾಡ್ಲಾಕ್ ಅಂತ. ತುಂಬ ಹೆವಿ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಹೆವಿ ಸೇಫೆಸ್ಟ್ ವೆಹಿಕಲ್ ಇದು. ಓಕೆ, ಸೊ ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಕಾರು. ಇನ್ನು ಅದು ಬಿಟ್ಟರೆ ಇಲ್ಲೊಂದು ಎರಡು ಕಾರುಗಳಿದೆ. ಸೊ ಅದು ನಾವು ನೋಡೋದಾದರೆ 1961 ಮಜಲೂಸ್ SUV ಅಂತ ಇದು SUV. ಅದಾದಮೇಲೆ ಸೊ ಮತ್ತೆ ಹಾಗೆ ಬನ್ನಿ, ಇಲ್ಲಿ ಸ್ಟ್ಯಾಂಡರ್ಡ್ 2000 ಅಂತ ಒಂದು ಕಾರ್ ಇದೆ. ಸೊ ಯಾವ ಕಂಪ್ನಿ ಸ್ಟ್ಯಾಂಡರ್ಡ್ ಅಂದ್ಕೊಂಡು 1987 ಈ ಒಂದು ಕಂಪನಿ ಈ ಕಾರನ್ನು ಲಾಂಚ್ ಮಾಡುತ್ತೆ ಇಂಡಿಯಾದು. ಅದಾದಮೇಲೆ ಒಂದು ಎರಡು ಅಂಬಾಜಿ ಬಸ್ ಇದೆ. ಅದಾಗಿದ್ದಾದಮೇಲೆ ಸೊ ಇಲ್ಲಿ ನಾವು ನೋಡ್ಬೋದು ತುಂಬ ಕಾರ್ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಓಕೆ, ಸೊ ಅಲ್ಲಿ ತುಂಬ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ಕಾರ್ ಕಲೆಕ್ಷನ್.